ವಿಷ್ಣುವರ್ಧನ್ ಅವರನ್ನ ಸ್ಟಾರ್ ಮಾಡಿದ್ದೆ ನಾನು ಆದರೆ ನನಗೆ ಈಗ ಕಾಲ್ ಶೀಟ್ ಕೊಡ್ತಿಲ್ಲ ವಿಷ್ಣುವರ್ಧನ್ ಕೈ ಸಿಗಲ್ಲ ಸಂಬಳ ಜಾಸ್ತಿ ಕೇಳ್ತಿದ್ದಾರೆ ಕಾಳು ಶೀಟ್ ಕೊಡ್ತಾ ಇಲ್ಲ ಅದು ಇದು ಅಂತ ಆಪಾದನೆ ಮಾಡಿದ್ರೆ ನನಗದು ಹಿಡಿಸಲ್ಲ ಈ ವಿಷ್ಣುವರ್ಧನ್ಗೆ ಸ್ಟಾರ್ ಪಟ್ಟ ಕೊಟ್ಟಿದ್ರೆ ನಾನು ಯಾಕೆ ಬೇಕು ಮತ್ತೆ ನನ್ನ ಜೀವನದಲ್ಲಿ ಸಿಕ್ಕ ಕೆಲವೊಂದು ಸ್ನೇಹಿತರು ಈ ರೀತಿ ವ್ಯವಹಾರದಿಂದ ಸಂಬಂಧಗಳನ್ನು ಕಳ್ಕೊಳ್ಳೋಂಗಾಯಿತು ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡಬೇಕಿದ್ರೂ ಕೂಡ ಆ ಹಿಮದಲ್ಲಿ ಆ ಚಳಿಯಲ್ಲಿ ಯುನಿಟ್ನವ್ರು ಕಷ್ಟಪಟ್ಟಿದ್ದು ನಮ್ಮ ಮುತ್ತಿನ ಹಾರ ಸಿನಿಮಾ ಯಶಸ್ಸಾಗಲಿಕ್ಕೆ ಕಾರಣ ಅಂತ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಲಾಯಿತು ಹಾಗೆಯೇ ಆ ಸಮಯದಲ್ಲಿ ನಡೆದಂತಹ ಕೆಲವೊಂದು ವಿಶಿಷ್ಟ ಘಟನೆಗಳನ್ನು ತಿಳಿದುಕೊಂಡ್ವಿ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ನಡುವಿನ ಒಂದು ಸ್ನೇಹ ನಂತರದ ವೈಷಮ್ಯ ಇವೆಲ್ಲ ಹೇಗಿತ್ತು ಹಾಗೆಯೇ ರಾಜೇಂದ್ರ ಸಿಂಗ್ ಬಾಬು ಅವರ ಬಗ್ಗೆ ವಿಷ್ಣುವರ್ಧನ್ ಅವರ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ ಹೇಳುತ್ತಿರುವಂತಹ ವಿಷಯಗಳನ್ನು ಸದಾಶಿವ ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಈ ಪುಸ್ತಕಕ್ಕಾಗಿ ಸದಾಶಿವ ಶೆಣೆಯವರು ವಿಷ್ಣುವರ್ಧನ್ ಅವರನ್ನು ಸಂದರ್ಶನ ಮಾಡ್ತಿರಬೇಕಾದರೆ ನಿಮ್ಮ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ನಡುವೆ ಏನಾಯಿತು ಯಾಕೆ ಅಷ್ಟು ಒಳ್ಳೆಯ ಸ್ನೇಹ ವೈಷಮ್ಯಕ್ಕೆ ತಿರುಗ್ತು ಅನ್ನೋದರ ಬಗ್ಗೆ ಕೇಳ್ತಾರೆ ಆಗ ವಿಷ್ಣುವರ್ಧನ್ ಅವರು ನಾನು ಮತ್ತು ಬಾಬು ಒಂದೇ ಊರಿನವರು ಮೈಸೂರಿನವರು ಹಾಗಂತ ನಾವೇನು ಬಾಲ್ಯ ಸ್ನೇಹಿತರಲ್ಲ ಅವರ ತಂದೆ ಶಂಕರ್ ಸಿಂಗ್ ಅವರ ಒಂದು ಸಿನಿಮಾ ಶೂಟಿಂಗ್ ನೋಡಬೇಕು ಅಂತ ಒಂದೆರಡು ಬಾರಿ ಹೋಗಿದ್ದ ನೆನಪು ನಂತರ ಶಂಕರ್ ಸಿಂಗ್ ಅವರ ಒಂದು ಸಿನಿಮಾದಲ್ಲಿ ನಮ್ಮ ಅಕ್ಕ ನೃತ್ಯ ಮಾಡಿದ್ದು ಕೂಡ ಸ್ವಲ್ಪ ನೆನಪಿದೆ ಹಾಗೆಯೇ ಶಿವಗಂಗೆ ನಂಬೆಕ್ಕ ಅನ್ನೋ ಒಂದು ಸಿನಿಮಾದಲ್ಲಿ ಪುಟ್ಟ ಪಾತ್ರ ಮಾಡಿದ್ದು ನೆನಪಿದೆ ನಂತರ ರಾಜೇಂದ್ರ ಸಿಂಗ್ ಬಾಬುನೇ ಈ ಪಾತ್ರವನ್ನು ಮುಂದುವರಿಸ್ಕೊಂಡು ಹೋದರು ಅಂತ ನೆನಪುಗಳನ್ನು ಹಾಕ್ತಾ ಮಾತನ್ನು ಆರಂಭ ಮಾಡ್ತಾರೆ ವಿಷ್ಣುವರ್ಧನ್ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಅವರ ನಡುವಿನ ಸ್ನೇಹ ಒಂದು ಗಾಢ ರೀತಿಗೆ ತಲುಪಿದ್ದು ನಾಗರ ಹಾವು ಸಿನಿಮಾದ ಸಮಯದಲ್ಲಿ ನಾಗರ ಹಾವು ಸಿನಿಮಾದ ಸಂದರ್ಶನಕ್ಕೆ ಅಂತ ವಿಷ್ಣುವರ್ಧನ್ ಅವರು ಹೋದಾಗ ರಾಜೇಂದ್ರ ಸಿಂಗ್ ಬಾಬು ಅವರು ಪುಟ್ಟಣ್ಣ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿಂದ ಅವರ ಒಡನಾಟ ಮತ್ತೆ ಆರಂಭ ಆಗುತ್ತೆ ನಾಗಕನ್ಯೆ ಅನ್ನೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರ ಜೊತೆ ನಟಿಸಿರ್ತಾರೆ ನಂತರ ನಾಗರಹೊಳೆ ಕಿಲಾಡಿ ಜೋಡಿ ಬಂಧನ ಮುತ್ತಿನಹಾರ ಹಿಮಪಾತ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಇವರಿಬ್ಬರು ವರ್ಕ್ ಮಾಡಿದ್ದಾರೆ ಅದರಲ್ಲಿ ತುಂಬ ಸಿನಿಮಾಗಳು ಹಿಟ್ ಕೂಡ ಆಗಿವೆ ಆದರೆ ದ್ವಾರಕೀಶ್ ಜೊತೆ ಏನು ಸಮಸ್ಯೆ ಬಂತೋ ಅದೇ ಸಮಸ್ಯೆ ರಾಜೇಂದ್ರ ಸಿಂಗ್ ಬಾಬು ಜೊತೆನೋ ಆಯಿತು ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ ಯಾವತ್ತೂ ಸ್ನೇಹ ವ್ಯವಹಾರ ಮಾಡ್ಕೋಬಾರ್ದು ಸ್ನೇಹದ ಜೊತೆ ವ್ಯವಹಾರ ಬಂದರೆ ಒಬ್ಬರು ಹೇಳಿದ್ದೊಬ್ಬರಿಗೆ ಸರಿ ಅನಿಸಲ್ಲ ನಂತರ ಒಂದೆರಡು ಮಾತು ಬರುತ್ತೆ ಜಗಳ ಶುರುವಾಗುತ್ತೆ ಹೀಗೇ ಒಂದು ಸಂಬಂಧ ಹದಗೆಡುತ್ತೆ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ ಆದರೆ ದ್ವಾರಕೀಶ್ ಜೊತೆಯಾಗಲಿ ಅಥವಾ ರಾಜೇಂದ್ರ ಸಿಂಗ್ ಬೊಂಬ ಜೊತೆಯಾಗಲಿ ಏನೇನು ನಡೆದಿದೆಯೋ ಅದ್ರ ಬಗ್ಗೆ ನನಗೆ ಯಾವುದೇ ರಿಗ್ರೆಟ್ ಇಲ್ಲ ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ನಡ್ಕೊಂಡಿದ್ದೇನೆ ಅನ್ನೋ ನಂಬಿಕೆ ನನಗಿದೆ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ ಆ ಸಮಯದಲ್ಲಿ ಸದಾಶಿವ ಸದಾಶಿವಣ್ಯವರು ವಿಷ್ಣುವರ್ಧನ್ ಅವರನ್ನು ಸ್ಟಾರ್ ಮಾಡಿದ್ದೆ ನಾನು ಆದರೆ ನನಗೆ ಈಗ ಕಾಲ್ ಶೀಟ್ ಕೊಡ್ತಿಲ್ಲ ಅವರಿಗೆ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೇನೆ ಆದರೆ ಸಂಭಾವನೆ ಜಾಸ್ತಿ ಕೇಳ್ತಿದ್ದಾರೆ ಹೀಗೆಲ್ಲ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದ್ದಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳ್ತಾರೆ ಆಗ ವಿಷ್ಣುವರ್ಧನ್ ಅವರು ಹುಟ್ಟಿಸಿದ ತಂದೆ ತಾಯಿನೇ ಯಾರನ್ನ ನಾನು ಸ್ಟಾರ್ ಮಾಡಿದೆ ಅಂತ ಹೇಳ್ಕೊಡಲ್ಲ ಅಂಥದ್ರಲ್ಲಿ ಒಬ್ಬ ಡೈರೆಕ್ಟರು ನಾನು ಇವನನ್ನು ಸ್ಟಾರ್ ಮಾಡಿದೆ ಅಂತ ಹೇಳ್ಕೊಳ್ಳೋದು ಅವರ ಅಜ್ಞಾನವನ್ನು ತೋರಿಸುತ್ತೆ ಈ ಅಜ್ಞಾನಕ್ಕೆ ನಾವು ಮರುಗಬಹುದೇ ಹೊರತು ಮತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದನ್ನೇ ಮುಂದುವರೆಸ್ತಾ ರಾಜೇಂದ್ರ ಸಿಂಗ್ ಅವರು ಈ ವಿಷ್ಣುವರ್ಧನ್ಗೆ ಸ್ಟಾರ್ ಪಟ್ಟ ಕೊಟ್ಟಿದ್ದರೆ ಅವರಿಗೆ ಅಷ್ಟೊಂದು ಸ್ಟಾರ್ ಕ್ರಿಯೇಷನ್ ಮಾಡೋ ಟ್ಯಾಲೆಂಟ್ ಇದ್ದರೆ ನಾನು ಯಾಕೆ ಬೇಕು ಮತ್ತೆ ಅವರೇ ಯಾವ ಸ್ಟಾರನ್ನು ಬೇಕಾರೋ ಕ್ರಿಯೇಟ್ ಮಾಡ್ಬೋದಲ್ಲ ಯಾರನ್ನೇ ಹಾಕ್ಕೊಂಡು ಅವರನ್ನು ಸ್ಟಾರ್ ಮಾಡಬೇಕಾದಂತಹ ಒಂದು ಕೆಪಾಸಿಟಿ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಇದ್ದರೆ ನನ್ನ ಕಾಳಸಿಟ್ಟು ಅವರಿಗೆ ಬೇಕಾಗಿಲ್ಲ ಯಾರನ್ನ ಹಾಕ್ಕೊಂಡು ಬೇಕಾರೋ ಅವ್ರು ಸಿನಿಮಾ ಮಾಡ್ಬೋದು ಹಾಗೆ ಹೇಳೋದಾದರೆ ನಾಗರ್ ಸಿನಿಮಾದಲ್ಲೇ ಇಡೀ ಜೀವನಕ್ಕೆ ಬೇಕಾದಂತಹ ಒಂದು ದೊಡ್ಡ ಸ್ಟಾರ್ ಡಮ್ಮನ್ನು ಪಡ್ಕೊಂಡು ಬಂದಂತಹ ಅದೃಷ್ಟವಂತ ನಾನು ಅಂತ ವಿಷ್ಣುವರ್ಧನ್ ಅವರು ರೋಷದಿಂದ ಹೇಳ್ತಾರೆ ನನ್ನ ಜೀವನದಲ್ಲಿ ಸಿಕ್ಕ ಕೆಲವೊಂದು ಸ್ನೇಹಿತರು ಈ ರೀತಿ ವ್ಯವಹಾರದಿಂದ ಸಂಬಂಧಗಳನ್ನು ಕಳ್ಕೊಳ್ಳೋಂಗಾಯಿತು ಅವರು ಏನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದರು ಆ ಆಸೆ ನಾನು ನಿರ್ವಹಿಸ್ಲಿಕ್ಕೆ ಆಗಿಲ್ಲ ಇದೆಲ್ಲ ಆದ ನಂತರ ನನಗೊಂದು ವಿಷಯ ಅರ್ಥ ಆಯಿತು ಅದೇನೆಂದರೆ ಬದುಕು ಅಂದರೆ ಒಂದು ರೈಲಿನ ಪಯಣ ಇದ್ದಾಗೆ ಕೆಲವೊಬ್ಬರು ಒಂದು ಸ್ಟೇಷನ್ನಲ್ಲಿ ಹತ್ತಾರೆ ಮತ್ತು ಒಂದು ಸ್ಟೇಷನ್ನಲ್ಲಿ ಇಳಿತಾರೆ ಈ ಇಳಿದ ವ್ಯಕ್ತಿಗಳೇ ಮತ್ತೊಮ್ಮೆ ನಮ್ಮ ರೈಲನ್ನು ಕೂಡ ಹತ್ತಬೋದು ಒಟ್ಟಿನಲ್ಲಿ ಯಾರೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳೋದಾದರೆ ನಾನು ಮತ್ತು ಅಂಬರೀಷ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಈ ಮೂರು ಜನ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು ನನ್ನ ಮದುವೆ ಸಮಯದಲ್ಲಿ ಅವರಿಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಕೊನೆಯಲ್ಲಿ ಅಂಬರೀಷ್ ಅಷ್ಟೇ ನನ್ನ ಆಪ್ತ ಸ್ನೇಹಿತನಾಗಿ ಉಳಿದ ನಮ್ಮಿಬ್ಬರ ನಡುವೆ ಹಣಕಾಸಿನ ವಿಷಯವಾಗಲಿ ವ್ಯವಹಾರದ ವಿಷಯವಾಗಲಿ ಯಾವುದೇ ಒಂದು ಮನಸ್ತಾಪ ಉಂಟಾಗಿಲ್ಲ ಅದಕ್ಕೆ ಇನ್ನೂ ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತನಾಗೇ ಉಳಿದಿದ್ದಾನೆ ಅಂತ ಹೇಳ್ತಾರೆ ಆದರೆ ಇಷ್ಟೆಲ್ಲ ವಿಷಯ ಹೇಳಿದ್ರು ವಿಷ್ಣುವರ್ಧನ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಕೂಡ ಆಳ್ತಾರೆ ಅದೇನೆಂದರೆ ರಾಜೇಂದ್ರ ಸಿಂಗ್ ಅವರು ಒಬ್ಬ ಟ್ಯಾಲೆಂಟೆಡ್ ನಿರ್ದೇಶಕ ಅನ್ನೋದರಲ್ಲಿ ಡೌಟೇ ಇಲ್ಲ ಈಗಿನ ಸಮಯದಲ್ಲಿ ಸಿನಿಮಾ ಚಿತ್ರರಂಗ ಕಂಡಂತಹ ಒಬ್ಬ ಶ್ರೇಷ್ಠ ಟೆಕ್ನಿಷಿಯನ್ ಕೂಡ ರಾಜೇಂದ್ರ ಸಿಂಗ್ ಅವರು ಬಂಧನ ಮುತ್ತಿನಹಾರ ಇಂಥ ಸಿನಿಮಾಗಳಲ್ಲಿ ನನ್ನ ಸಾಮರ್ಥ್ಯವನ್ನು ಪೂರ್ತಿ ಪ್ರಮಾಣದಲ್ಲಿ ಹೊರಹಾಕಿದ್ದು ರಾಜೇಂದ್ರ ಸಿಂಗ್ ಬಾಬು ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ ಆದರೆ ಇವಿಷ್ಟಕ್ಕೆ ನನ್ನಿಂದ ಒಬ್ಬ ಸ್ಟಾರ್ ಕ್ರಿಯೇಟ್ ಆದ ಅಥವಾ ಸ್ಟಾರ್ ಕೂಡ ನನ್ನಿಂದ ಈ ಸಿನಿಮಾ ಗೆತ್ತು ಅಂತ ಹೇಳೋಕ್ಕಾಗಲ್ಲ ಹಾರ ಸಿನಿಮಾ ಸಮಯದಲ್ಲಿ ಮರುಭೂಮಿಯಲ್ಲಿ ನಮ್ಮ ಅವರು ಪಟ್ಟ ಕಷ್ಟವನ್ನು ನೋಡಿದ್ರೆ ಮೈ ಜುಮ್ ಅನಿಸುತ್ತೆ ಹಾಗೇ ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡಬೇಕಿದ್ರೂ ಕೂಡ ಆ ಹಿಮದಲ್ಲಿ ಆ ಚಳಿಯಲ್ಲಿ ಯೂನಿಟ್ನವರು ಕಷ್ಟಪಟ್ಟಿದ್ದು ನಮ್ಮ ಮುತ್ತಿನ ಹಾರ ಸಿನಿಮಾ ಯಶಸ್ಸಾಗಲಿಕ್ಕೆ ಕಾರಣ ಅಂತ ಹೇಳ್ಬೋದು ಹೀಗೆಲ್ಲ ಇರುವಾಗ ಒಂದು ಸಿನಿಮಾ ನಾನಿದ್ದಕ್ಕೆ ಹಿಟ್ಟಾಯಿತು ಅಥವಾ ನಾನು ಈ ಸ್ಟಾರ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಕೊಳ್ಳೋದು ಅವರವರ ಅವನತಿಯ ಲಕ್ಷಣವನ್ನು ತೋರಿಸುತ್ತೆ ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರೆ ವಿಷ್ಣುವರ್ಧನ್ ಕೈ ಸಿಗಲ್ಲ ಸಂಬಳ ಜಾಸ್ತಿ ಕೇಳ್ತಿದ್ದಾರೆ ಕಾಲ್ಸಿಟ್ಟು ಕೊಡ್ತಾ ಕೊಡ್ತಾಯಿಲ್ಲ ಅದು ಇದು ಅಂತ ಆಪಾದನೆ ಮಾಡಿದ್ರೆ ನನಗದು ಹಿಡಿಸಲ್ಲ ಸ್ವಾಭಿಮಾನ ಇರೋ ಯಾವ ನಟನೂ ಇವನ್ನೆಲ್ಲ ಸಹಿಸ್ಕೊಳಲ್ಲ ಅದಕ್ಕೆ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ ನಿನ್ನನ್ನು ಒಂದು ಸಲ ನೋಡಿರೋರು ಮತ್ತೆ ಮರೆಯಲ್ಲ ಯು ಲವ್ ಎವ್ರಿ ಬಾಡಿ ಎವ್ರಿ ಬಾಡಿ ಲವ್ಸ್ಯೂ ಅಂತ ರಾಜೇಂದ್ರ ಸಿಂಗ್ ಬಾಬು ಹೇಳಿದ್ದು ಒಮ್ಮೊಮ್ಮೆ ನೆನಪಾಗುತ್ತೆ ನನಗೆ ರಾಜೇಂದ್ರ ಸಿಂಗ್ ಬಾಬು ಮೇಲೆ ಯಾವುದೋ ಒಂದು ವಿಶಿಷ್ಟವಾದ ಪ್ರೀತಿನೂ ಇಲ್ಲ ದ್ವೇಷನೂ ಇಲ್ಲ ಅಂತ ವಿಷ್ಣುವರ್ಧನ್ ಅವರು ಈ ಮಾತಿಗೆ ತೆರೆಳಿತಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ ಹಾಗೆಯೇ ಈ ರೀತಿಯ ಒಂದು ಕುತೂಹಲಕಾರವಾದ ವಿಶಿಷ್ಟವಾದ ವಿಷಯಗಳು ನಮ್ಮ ದಂತಕಥೆಯಲ್ಲಿ ಮುಂದಕ್ಕೆ ಬರಲಿವೆ ಇವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಂತಕಥೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ